ಹಲೋ ಕೈಸ್, ನಮ್ಮ ಫೋನಲ್ಲಿ ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮಾಡುವಾಗ ಮೇಲಿನಿಂದ ಒಂದು OTP ಬರುತ್ತೆ. ಈ OTPಗಳನ್ನು ಆಟೋಫಿಲ್ ಅಂತೇಳಿ ನಾವು ನಮ್ಮ ಮೊಬೈಲಲ್ಲಿ ಸೆಟ್ ಮಾಡೋದಾದರೆ ಅದು ತನಗೆ ತಾನೇ ಆ ಬಂದಂಥ OTPಯನ್ನು ತಗೊಂಡು ಆ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡ್ತದೆ. ಸೊ ಅದಕ್ಕೊಂದು ಸೆಟ್ಟಿಂಗ್ಸ್ ನಮ್ಮ ಪ್ರತಿಯೊಂದು ಫೋನಲ್ಲೂ ಇದ್ದಾವೆ, ಅದನ್ನು ನಾವು ಆನ್ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ನಾವೆಲ್ಲಿ ಹೋಗಬೇಕು? ನಾವು ಹೋಗಬೇಕಾಗಿದ್ದು ನಮ್ಮ ಫೋನಿನ ಸೆಟ್ಟಿಂಗ್ಸಲ್ಲಿ. ಪ್ರತಿಯೊಬ್ಬರ ಫೋನಲ್ಲೂ ಇಂಥದ್ದೊಂದು ಅಪ್ಲಿಕೇಶನ್ ಇದೆ, ಸೆಟ್ಟಿಂಗ್ಸ್ ಅಂತೇಳಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡುವಾಗ ನಮಗಿಲ್ಲಿ ಈ ಸೆಟ್ಟಿಂಗ್ಸಿನ ಒಳಭಾಗದಲ್ಲಿ ಗೂಗಲ್ ಅಂತೇಳಿ ಒಂದು ಆಪ್ಷನ್ ಸಿಗ್ತದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಗೂಗಲ್ ಸರ್ವೀಸ್ನಿಂದ ಬಂದಂತಹ ಒಂದು ಫೆಸಿಲಿಟಿ ಇದು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡುವಾಗ ನಮಗೆ ಆಟೋ ಫಿಲ್ ಅಂತೇಳಿ ಮತ್ತೊಂದು ಆಪ್ಷನ್ಸ್ ಕಾಣ್ತದೆ. ನೋಡಿ, ಗೂಗಲ್ ನಿಮ್ಮ ಅಕೌಂಟಿನ ಕೆಳಗೆ ಆಟೋ ಫಿಲ್ ಅಂತೇಳಿ ಒಂದು ಆಪ್ಷನ್ಸ್ ಕಾಣ್ತದೆ. ಈ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಎರಡು ಫೆಸಿಲಿಟಿ ಇದ್ದಾವೆ, ಒಂದು OTPಯನ್ನು ಆಟೋ ಆಗಿ ಎಂಟ್ರಿ ಮಾಡೋದು, ಮತ್ತೊಂದು ಪಾಸ್ವರ್ಡ್ಗಳನ್ನು ಆಟೋ ಫಿಲ್ ಮಾಡೋದು. ಓಕೆ, ಎರಡು ಫೆಸಿಲಿಟಿ ಇದೆ. ಅದು ಹೇಗೆ ಅಂತೇಳಿ ಇಂದಿನ ವೀಡಿಯೋದಲ್ಲಿ ತೋರಿಸ್ತೀವಿ. ಹೇಗೆ ಸೆಟ್, ಒಂದ್ಸರಿ ಸೆಟ್ ಮಾಡಿದ್ರೆ ಸಾಕಿದು ಆಟೋ ಫಿಲ್ ಅಂತೇಳಿದೆ. ಇದರಲ್ಲಿ ಫಸ್ಟು ಕೆಳಗಡೆ ಇರೋ ಆಪ್ಷನ್ಸನ್ನು ಕ್ಲಿಕ್ ಮಾಡೋಣ. SMS ವೆರಿಫಿಕೇಷನ್ ಕೋಡ್ ಅಂತೇಳಿ, ನಮ್ಮ SMS ಅಥವಾ ಮೆಸೇಜ್ ಪ್ರಕಾರ ಬರುವಂತಹ ಎಲ್ಲ ವೆರಿಫಿಕೇಷನ್ಸ್ ಕೋಡ್ಗಳನ್ನು ಬ್ರೌಸರಿಗೆ ತಗೊಳ್ಳುವಂಥ ಒಂದು ಕೆಲಸ ಇದು. ಸೊ ಇಲ್ಲೊಂದು ಅಲೋ ಬಟನ್ ಇದೆ, ಇದನ್ನು ಅಲೋ ಕೊಟ್ಟರೆ ಸಾಕು, ನಮ್ಮ ಬ್ರೌಸರ್, ನಾವು ಯಾವ ಬ್ರೌಸರ್ ಬಳಸ್ತಾ ಇದ್ದೀವಿ ಅದು, ಉದಾಹರಣೆಗೆ ಕ್ರೋಮ್ ಆದರೆ ಕ್ರೋಮು, ಆ ಕ್ರೋಮಿಗೆ OTPಯನ್ನು ನೇರವಾಗಿ ಯಾರು ಬಿಟ್ಕೊಡ್ತದೆ, SMS ಬಿಟ್ಕೊಡ್ತದೆ ಅಂತ, ಆ ರೀತಿ ಒಂದು ಆಪ್ಷನ್ಸನ್ನು ಇಲ್ಲಿ ತಂದಿದ್ದಾರೆ. ಸೊ ಇದು ನೀವು ಇತ್ತೀಚೆಗೆ ಬಂದಂಥ ಒಂದು ಬೆಳವಣಿಗೆ ಇದು. ಇದು ನೀವು ಅಲೋ ಮಾಡಿಟ್ಟರೆ ಸಾಕು, ಅಂದರೆ ಆನ್ ಮಾಡಿಡಿ, ನಿಮ್ಮ SMSನ ಮುಖಾಂತರ ಬರುವಂಥ ಎಲ್ಲ ವೆರಿಫಿಕೇಷನ್ ಕೋಡ್ಗಳನ್ನು ಬ್ರೌಸರ್ ತಗೊಳ್ಳುತ್ತದೆ. ಅಂದರೆ ನಾವು ಮತ್ತೆ ನೋಡಿ, ಮೇಲಿಂದ ನೋಡಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಎರಡನೇ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿದ್ರೆ ಪಾಸ್ವರ್ಡ್. ಇದು ಮೊದಲೇ ನಿಮಗೆ ತಿಳಿಸಿದ್ದೆ. ಇಲ್ಲಿಗ ಆಟೋ ಫಿಲ್ ವಿತ್ ಗೂಗಲ್ ಅಂತ ಹೇಳಿದ್ರೆ ಇಂಪಾರ್ಟೆಂಟಾಗಿ ನಾವು ಅಲ್ಲಿ ಪಾಸ್ವರ್ಡ್ಗಳನ್ನು ಒಂದ್ಸರಿ ಎಂಟ್ರಿ ಮಾಡಿರ್ತೀವಿ, ಅದನ್ನು ಸೇವ್ ಮಾಡಲ ಅಂತೇಳಿ ಕೇಳುತ್ತೆ. ಸೇವ್ ಅಂತೇಳಿ ಕೊಟ್ಟಿದ್ದರೆ ಇದರಲ್ಲಿರುತ್ತೆ, ಅದನ್ನು ಆಟೋ ಫಿಲ್ ಮಾಡ್ತದೆ. ನಾವು ಆ ವೆಬ್ಸೈಟಿಗೆ ಅಥವಾ ಆ ಜಾಗಕ್ಕೆ ಬಂದರೆ ಸಾಕು, ಉದಾಹರಣೆಗೆ ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು, ಫೇಸ್ಬುಕ್ಕಿಗೆ ನೇರವಾಗಿ ಅದು ಎಂಟ್ರಿ ಮಾಡ್ತದೆ ಆ ರೀತಿ. ಸೊ ಇಲ್ಲಿ ಮೇಲ್ಭಾಗದಲ್ಲಿ ಯೂಸ್ ಆಟೋಫಿಲ್ ವಿತ್ ಗೂಗಲ್ ಅಂತೇಳಿ ಒಂದು ಫೀಚರ್ ಕೊಟ್ಟಿದ್ದಾರೆ, ಅದನ್ನು ಆನ್ ಮಾಡಿದವ್ರಿಗೆ ಮಾತ್ರ ಈ ಫೆಸಿಲಿಟಿ ಬರುತ್ತೆ. ಓಕೆ, ಫಸ್ಟ್ ಆನ್ ಮಾಡ್ಕೊಳ್ಳಿ. ನೋಡಿ, ಆವಾಗ ಫೆಸಿಲಿಟಿ ಆನ್ ಆಯಿತು. ಏನೇನು ಆಟೋಫಿಲ್ ಆಗ್ತದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಒಂದನೇದು ಪರ್ಸನಲ್ ಇನ್ಫಾರ್ಮೇಷನ್, ಅಡ್ರೆಸ್, ಅದೇ ರೀತಿ ಪಾಸ್ವರ್ಡ್, ಈ ಇಷ್ಟು ವಿಚಾರಗಳು ಆಟೋಫಿಲ್ ಆಗ್ತದೆ. ಅಂದರೆ ನೀವು ಸೇವ್ ಅಂತೇಳಿ ಕೊಟ್ಟರೆ ಅದು ಆಟೋ ಸೇವ್ ಆಗ್ತದೆ, ಅದಾದಮೇಲೆ ಅದು ಆಟೋ ಫಿಲ್ ಆಗ್ತದೆ, ನೀವೇನು ಮತ್ತೊಂದು ಸಾರಿ ಹೊಡೆಯುವಂಥ ಅವಶ್ಯಕತೆಗಳು ಇಲ್ಲ. ಈ ಫೋನಲ್ಲಿ ಅದು ಉಪಯೋಗಿಸಲ್ಪಡ್ತದೆ. ಓಕೆ, ಇನ್ನೂ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿದ್ರೆ ಕೆಳಗಡೆ ಪ್ರಿಫರೆನ್ಸ್ ಅಂತಿದೆ, ಅದನ್ನು ಆನ್ ಮಾಡಿಕೊಂಡು ಅದರ ಒಳಗಡೆ ಇದ್ದಂತಹ ಒಂದು ಸೆಟ್ಟಿಂಗ್ಸ್ ಇದೆ ನೋಡಿ. ಓಕೆ, ಇದು ಆ ಸಿಂಕ್ರೊನೈಸ್ ಬಟನ್ನು ಕೂಡ ಆನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸೂಪರಾಗಿರುವಂತಹ, ಈಗ ಹೊಸದಾಗಿ ನೀವೇನಾದ್ರು ಪಾಸ್ವರ್ಡ್ ಎಂಟ್ರಿ ಮಾಡಿದರೆ ಅದು ಕೂಡ ಆಟೋ ಫಿಲ್ ಆಗ್ತದೆ. ಓಕೆ, ಸೊ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.